ಹಲೋ ಫ್ರೆಂಡ್ಸ್, ಭವ್ಯ ಅಡುಗೆಗೆ ಸ್ವಾಗತ. ಫ್ರೆಂಡ್ಸ್, ಕಾಲು ಸೂಪ್ ಮಾಡೋದಕ್ಕೆ ನಾನಿಲ್ಲಿ ಕಾಲು ತೊಗೊಂಡು ಚೆನ್ನಾಗಿ ತೊಳೆದು ಅರಿಶಿನ ಪುಡಿ ಹಾಕಿ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2-3 ಗ್ಲಾಸಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಂಡು ಒಂದು 10 ವಿಷಿಲ್ ಕೂಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಚೆನ್ನಾಗಿ ಕೂಗಿ ಒಂದು 10 ವಿಷಿಲ್ ಬರೋ ಅಷ್ಟಕ್ಕೆ ನೋಡಿ, ಇದಿನ್ನೂ ಬೇಯಬೇಕು, ಇನ್ನೂ ಬೆಂದಿಲ್ಲ. ಇವಾಗ ಸದ್ಯಕ್ಕೆ ತೆಗೆದಿಟ್ಕೊಂಡಿದ್ದೀನಿ, 10 ವಿಷಿಲ್ ಕೂಗಿಸಿದ್ದೀನಿ ಫ್ರೆಂಡ್ಸ್, ಆದರೂ ಇನ್ನೂ ಬೇಯಬೇಕು. ಅದು ಹಂಗೆ ಕುದಿತಾ ಇರಲಿ. ಈಗ ಅದಕ್ಕೆ ಖಾರಕ್ಕೆ ಹಾಕ್ಕೊಳ್ಳೋಕ್ಕೆ 1 ಸ್ಪೂನ್ ಜೀರಿಗೆ, ಕಾಳು ಮೆಣಸು 1-2 ಸ್ಪೂನ್, ಇದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು 1/4 ಇಂಚು ಶುಂಠಿ, 1-8 ಎಸಳು ಬೆಳ್ಳುಳ್ಳಿ, 1-4 ಹಸಿಮೆಣಸಿನ್ಕಾಯಿ, ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ಗಂಟ ಹುರ್ಕೊಳ್ಳೋಣ. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪೌಡ್ರ್ ಬದಲು ಧನಿಯಾ ಬೀಜ ಕೂಡ ಹಾಕ್ಕೊಳ್ಳಿ. 1/4 ಟೀಸ್ಪೂನಷ್ಟು ಅಚ್ಚಕರ್ದ ಪುಡಿ. ಇಲ್ಲಿ ಮೆಣಸು ಜಾಸ್ತಿ ಖಾರ ಇರುತ್ತೆ, ಮೆಣಸಿದ್ರೇ ಸೂಪಿಗೆ ಟೇಸ್ಟು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಎಲೆಯಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಮಸಾಲೆನ. ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೇನೆ ಇರಲಿ, ಇಲ್ಲಾಂದರೆ ವಿಷಲ್ ಬರೋವಾಗೆಲ್ಲ ಆಚೆ ಬಂದುಬಿಡುತ್ತೆ. ಉಪ್ಪು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಆಗಲೇ ಸ್ವಲ್ಪ ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾವು ನೀರು ಸೇರಿಸ್ಕೊಂಡಂಗೆಲ್ಲ ಉಪ್ಪು ಹಾಕ್ಕೊಬೇಕಾಗುತ್ತೆ, ಸೂಪ್ ಎಷ್ಟು ತೆಳುವಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಈಗ 1-8 ವಿಷಿಲ್ ಕೂಗಿಸ್ಕೊಳ್ಳೋಣ. ಈಗ ನೋಡಿ, 7-8 ವಿಷಿಲ್ ಕೂಗಿಸ್ಕೊಂಡ್ಮೇಲೆ ಆ ಕಾಲಲ್ಲಿರೋದು ಸಾರ ಎಲ್ಲ ಬಿಟ್ಟಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಈಗ ನೋಡಿ, ಇದಕ್ಕೆ ಮತ್ತೆ 1-4 ಗ್ಲಾಸ್ ನೀರು ಸೇರಿಸ್ಕೊಳ್ತೀನಿ. ಒಂದು 4 ಗ್ಲಾಸ್ ನೀರು ಸೇರಿಸ್ಕೊಂಡು ಮತ್ತೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಚೆನ್ನಾಗಿ 1-2 ಕುದಿ ಕುದಿಸ್ಕೊಳ್ಳಿ. ಫ್ರೆಂಡ್ಸ್, ಇದು ಬೆನ್ನು ನೋವಿಗೆ, ಸೊಂಟ ನೋವಿಗೆ, ಮೂಳೆಗಳ ನೋವಿಗೆ ಎಲ್ಲದಕ್ಕೂ ಸೂಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಬಿಸಿ ಬಿಸಿ ಸೂಪ್ ರೆಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್.